ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮ್ಮೆಲ್ರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ ಹೇಳ್ತಾ, ಶುಭ ಗುರುವಾರ. ಪೌರ್ಣಮಿಯ ಒಂದು ದಿನವಾಗಿರೋದ್ರಿಂದ, ವಿಶೇಷವಾದ ದಿನವಾಗಿರೋದ್ರಿಂದ, ಕಾರ್ತಿಕ ಹುಣ್ಣಿಮೆಯ ದಿನವಾಗಿರೋದ್ರಿಂದ ನಿಮ್ಮೆಲ್ರಿಗೂ ಕೂಡ ಒಳ್ಳೆಯದಾಗಲಿ, ಹಾಗೆ ನನ್ನ ನೆಚ್ಚಿನ ಆರಾಧ್ಯ ದೈವ ಶ್ರೀ ರಾಘವೇಂದ್ರ ಗುರುಗಳ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ನಿಮ್ಮೆಲ್ರಿಗೂ ಕೂಡ ದೊರಕಲಿ ಅಂತಲೂ ಕೂಡ ರಾಯರಲ್ಲಿ ನಾನು ಪ್ರಾರ್ಥಿಸುತ್ತಾ ನನ್ನ ಮಾತು ಮುಂದುವರಿಸ್ತೀನಿ. ಆಲ್ರೆಡಿ ಗೊತ್ತು ಮಾಡ್ಕೊಂಡಿರ್ತೀರ, ಇವತ್ತಿನ ವೀಡಿಯೋ ಯಾವುದಕ್ಕೆ ಸಂಬಂಧಪಟ್ಟಂತೆ ಇದೆ ಅಂತ ಹೇಳಿಬಿಟ್ಟು, ಇದು ರಿಕ್ವೆಸ್ಟ್ ವೀಡಿಯೋ ಆಗಿದೆ ಸ್ನೇಹಿತರೆ. ಕವಿತಾ ಅನ್ನೋರು ನನಗೆ ರಿಕ್ವೆಸ್ಟ್ ಮಾಡಿದರು, ಆಲ್ರೆಡಿ ಅವ್ರಿಗೆ ಮಾಹಿತಿನ ಕೊಟ್ಟಿದ್ದೀನಿ. ಅದನ್ನು ವಿಡಿಯೋ ಮಾಡಿದರೆ ಎಷ್ಟೋ ಜನಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ವಿಡಿಯೋ ಮೂಲಕನೇ ತಿಳಿಸ್ಬೇಕು ಅಂತ ಹೇಳಿ ವಿಡಿಯೋ ಮಾಡಿದ್ದೀನಿ. ಜೊತೆಗೆ ಹೊಸದಾಗಿ ಯಾರು ನನ್ನ ಚಾನೆಲ್ಗೆ ಬಂದು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರೋ ಅಂಥವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಹೆಣ್ಮಕ್ಕಳಿಗೆ ತುಂಬ ಆಸೆ ಇರುತ್ತೆ ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ, ಆಭರಣಗಳ ಬಗ್ಗೆ ತುಂಬ ತುಂಬಾ ಆಸಕ್ತಿ. ಮತ್ತು ಎಷ್ಟೇ ಇದ್ದರೂ ಕೂಡ ಬೇಕು ಅನ್ನುವ ವಸ್ತು ಅಂದರೆ ಅದೇ ಹಳದಿ ಲೋಹ, ಚಿನ್ನ. ಚಿನ್ನ ಯಾರು ಕೂಡ ಬೇಡ ಅಂತ ಹೇಳೋದಕ್ಕಾಗಲ್ಲ, ಅಷ್ಟೇ ಆಸೆನೂ ಕೂಡ ತುಂಬ ಇರುತ್ತೆ. ಹೀಗೆ ಹಾಗೆ ಹೀಗೆ ಮಾಡಿ ಒಡವೆಗಳನ್ನ ಮಾಡಿಸ್ಕೊಂಡಿರ್ತೀವಿ. ಅನಿವಾರ್ಯವಾಗಿ ಅಂದರೆ ಕೆಲವು ಸಮಯಗಳಲ್ಲಿ ಚಿನ್ನ ಸಹಾಯಕ್ಕೆ ಬರುತ್ತೆ. ತುಂಬ ಕಷ್ಟ ಕಾಲದಲ್ಲೂ ಕೂಡ ಚಿನ್ನ ಸಹಾಯಕ್ಕೆ ಬಂದು ಅದನ್ನು ಬ್ಯಾಂಕಲ್ಲಿ ಇಡೋದಾಗಲಿ, ಮತ್ತು ಗಿರಿವಿ ಅಡಮಾನ ಹಣ ಇಡೋದಾಗಲಿ ಕೂಡ ನಾವು ಮಾಡುವಂಥದ್ದು ಸಮಯ ಸಂದರ್ಭಗಳಿಗೆ ಮಾಡಲೇಬೇಕಾಗುತ್ತೆ. ಒಲ್ಲದ ಮನಸ್ಸಿನಿಂದ ತನ್ನವರು ಕಷ್ಟಪಡುವಾಗ ಒಬ್ಬ ಹೆಣ್ಮಗಳು ತನ್ನ ಒಡವೆನ ಯಾವುದಾದರೂ ಸಹ ಕೊಟ್ಟು ಸಹಕರಿಸ್ತಾಳೆ. ಎಷ್ಟು ಆಸೆ ಇರುತ್ತೋ ಅಷ್ಟೇನೂ ಕೂಡ ತ್ಯಾಗ ಮಾಡೋಕ್ಕೂ ಕೂಡ ಹೆಣ್ಮಕ್ಕಳು ಮುಂದೆ ಇರ್ತಾರೆ ಅಂತಲೂ ಕೂಡ ನಾನು ಅಂದ್ಕೊಳ್ತೀನಿ. ಹಾಗೆ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿಸ್ಕೊಂಡಿದ್ದ ಒಡವೆಗಳನ್ನ ಹೀಗೆ ಹಣ ಇಟ್ಟಿರ್ತಾರೆ, ಅದನ್ನು ಎಷ್ಟೇ ಪ್ರಯತ್ನ ಪಡ್ತಾ ಇದ್ರೂ ಕೂಡ ಬಿಡ್ಸೋಕ್ಕಾಗ್ತಾ ಇರಲ್ಲ, ತುಂಬ ಜೋಡಿಸ್ತಾರೆ. ನೆಕ್ಸ್ಟ್ ಮಂತು ಬಿಡಿಸ್ಕೊಬಿಡೋಣ, ಇನ್ನೊಂದು ಎರಡು ಮೂರು ತಿಂಗಳು ಒಡವೆ ಬಿಡಿಸೋಣ ಅಂತ ಹೇಳಿ ಸೆಟ್ ಆಗುತ್ತೆ. ಅಲ್ಲಿ ಏನೋ ಒಂದು ಕಾರಣದಿಂದ ಒಡವೆ ಬಿಡಿಸೋಕ್ಕೆ ಆಗ್ತಾ ಇರಲ್ಲ. ಅವ್ರಿಗೆ ರಾಘವೇಂದ್ರ ಗುರುಗಳ ಮೂಲಕ ಒಂದು ಅನುಷ್ಠಾನದಿಂದ ಖಂಡಿತ ನಿಮ್ಮ ಒಡವೆನ, ನಾವು ಇಟ್ಟಿರುವಂಥ ಆಭರಣಗಳನ್ನ ನಾವು ಬಿಡಿಸ್ಕೋಬಹುದಾಗಿದೆ. ಹಣ ಇಟ್ಟಂಥ ಆಭರಣಗಳನ್ನ ನಾವು ಬಿಡಿಸ್ಬಹುದಾಗಿದೆ. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸ್ನೇಹಿತರೆ. ಗುರುವಾರ ನೀವು ಶುರು ಮಾಡಿ ಎಲ್ಲಿವರೆಗೆ ಮಾಡಬೇಕು ಅಂತ ಹೇಳಿದ್ರೆ, ಒಡವೆ ನಿಮ್ಮ ಮನೆಗೆ ಬರೋವರೆಗೂ ಕೂಡ ಇದೊಂದು ಅನುಷ್ಠಾನನ ನೀವು ಮಾಡ್ತಾ ಬನ್ನಿ. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಗುರುವಾರ ಬೆಳಗಿನ ಸೂರ್ಯೋದಯಕ್ಕೆ ಮುಂಚಿತವಾಗಿ ಮಾಡುವಂಥ ಅನುಷ್ಠಾನ ಆಗಿರುತ್ತೆ. ಹೇಗೆ ಮಾಡೋದು? ನನ್ನ ನೆಚ್ಚಿನ ಆರಾಧ್ಯ ದೈವ ರಾಘವೇಂದ್ರ ಗುರುಗಳು. ನಿಮಗೆ ಯಾರು ಗುರುಗಳನ್ನ ರೂಪದಲ್ಲಿ ನೋಡ್ತೀರಾ ಅಂದರೆ, ಸಾಯಿಬಾಬಾ ಆದರೂ ಸರಿ, ಹಾಗೆ ದತ್ತಾತ್ರೇಯ ಗುರುಗಳಾದರೂ ಸಹ ಸರಿ, ನಾನು ರಾಘವೇಂದ್ರ ಗುರುಗಳನ್ನ ನನ್ನ ನೆಚ್ಚಿನ ಆರಾಧ್ಯ ದೈವ ಅಂತ ನಾನು ಭಾವಿಸೋದ್ರಿಂದ ರಾಯರ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಅನುಕೂಲಕ್ಕೆ ನಿಮ್ಮ ಇಷ್ಟ ದೇವರು ಯಾರು ಗುರುಗಳಾಗಿರ್ಬೇಕು ಒಟ್ಟಿನಲ್ಲಿ, ಅವರ ಮುಂದೆ ಮಾಡುವಂಥ ಒಂದು ಅನುಷ್ಠಾನ ಇದಾಗಿರುತ್ತೆ. ಹೇಗೆ ಮಾಡೋದು ಅಂದರೆ, ಗುರುವಾರ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಮಾಡುವಂಥದ್ದು. ಅವತ್ತು ನೀವು ಹಳದಿ ಬಟ್ಟೆನ ಧರಿಸ್ಕೊಂಡು ನೀವು ಕೆಳಗೆ ಕೂತ್ಕೊಳ್ಳುವಂಥ ಒಂದು ಏನು ನೆಲದ ಮೇಲೆ ಕೂರ್ದಂಗೆ ಮಣೆ ಮೇಲೆ ಕೂತರೂ ಕೂಡ ಆ ಮಣೆ ಮೇಲೆ ಒಂದು ಹಳದಿ ಬಟ್ಟೆ ಹಾಕಿ ನೀವು ಟವಲ್ಲಾದರೂ ಸರಿ ಹಳದಿ ಕಲರ್ನ ಹಾಕ್ಕೊಂಡು ನೀವು ಧರಿಸುವಂಥ ಬಟ್ಟೆನೂ ಕೂಡ ಹಳದಿ ಬಟ್ಟೆಯದಾಗಿರಬೇಕು. ಹಾಗೆ ಅವತ್ತು ಹಳದಿ ಹೂವನ ಗುರುಗಳ ಫೋಟೋಕ್ಕೆ ಹಾಕಬೇಕಾಗುತ್ತೆ. ಹಳದಿ ಹೂವನ ನೀವು ಸವಂತಿಗೆ ಹೂವು, ಹಳದಿ ಕಲರ್ ಹೂವನ ನೀವು ಅಂದು ಗುರುಗಳ ಫೋಟೋಕ್ಕೆ ಸಮರ್ಪಣೆ ಮಾಡಿ, ನೈವೇದ್ಯಕ್ಕೂ ಕೂಡ ಸ್ನೇಹಿತರೆ ಹಳದಿ ಕಲರ್ ಸಿಹಿಯನ್ನು ಏನಾದರೂ ಮಾಡಿಕೊಂಡು ನೀವು ನೈವೇದ್ಯಕ್ಕಿಟ್ಟು ತುಪ್ಪದ ದೀಪನ ಅಂಟಿಸಿ, ಪ್ರತಿದಿನ ನೀವು ದೀಪ ಹಚ್ಚುತ್ತಿರ್ತೀರ ಅಂದು ತುಪ್ಪದ ದೀಪನ ಅಂಟಿಸ್ಬೋದು, ತುಪ್ಪದ ದೀಪನ ಹಚ್ಬೋದು. ಅದು ಕೂಡ ಮಣ್ಣಿನ ದೀಪದಲ್ಲಿ ಹಚ್ಚಿಬಿಟ್ಟು ನೀವು, ಇನ್ನೊಂದು ವಿಶೇಷತೆ ಅಂದರೆ ಸ್ನೇಹಿತರೆ, ನೀವು ಪ್ರತಿದಿನ ಸ್ತೋತ್ರಗಳನ್ನ ಹೇಳ್ತೀರಾ. ರಾಘವೇಂದ್ರ ಗುರುಗಳ ಗಾಯತ್ರಿ ಮಂತ್ರ ಹೇಳ್ತೀನಿ ಅಂದರೂ ಕೂಡ ಅದೇ ಸಾಕು, ಜೊತೆಗೆ ಅಷ್ಟಾಕ್ಷರ ಮಂತ್ರ ಹೇಳ್ತೀನಿ ಅಂದರೂ ಕೂಡ ನೀವು ಪ್ರತಿದಿನ ಹೇಳ್ತಾ ಇರ್ತೀರಾ ಅದೇ ಸಾಕಾಗುತ್ತೆ. ಅಷ್ಟಾಕ್ಷರ ಮಂತ್ರ ಅಂತ ಹೇಳಿದ್ರೆ ಶ್ರೀ ರಾಘವೇಂದ್ರಾಯ ನಮಃ ಅಂತಲೂ ಕೂಡ ಹೇಳ್ಕೋಬಹುದು. ಗಾಯತ್ರಿ ಮಂತ್ರ ಹೇಳ್ತಾ ಇದ್ದೀನಿ ಅಂದರೂ ಕೂಡ ಅದನ್ನು ಸಾಕಾಗುತ್ತೆ. ಇಲ್ಲಿ ವಿಶೇಷ ಅಂತ ಹೇಳಿದ್ರೆ, ನೀವು ಧರಿಸ್ಕೊಳ್ಳೋ ಅಂಥ ಬಟ್ಟೆ ಹಳದಿ ಕಲರ್ ಆಗಿರಬೇಕು,
ಕೂತ್ಕೊಳ್ಳೋದು ಕೂಡ ಹಳದಿ ಬಟ್ಟೆ ಮೇಲೆ ಕೂತ್ಕೋಬೇಕು. ಅವತ್ತು ಗುರುಗಳಿಗೆ, ಗುರು ರಾಘವೇಂದ್ರ ಗುರುಗಳಿಗೆ ಹಳದಿ ಪುಷ್ಪನ ನೀವು ಸಮರ್ಪಣೆ ಮಾಡಿ, ಸಿಹಿ ನೈವೇದ್ಯನ ಕೂಡ ಹಳದಿ ಬಣ್ಣದ ಒಂದು ಸಿಹಿ ನೈವೇದ್ಯನ ಮಾಡಿಟ್ಟು ನೀವು ಸಂಕಲ್ಪ ಮಾಡ್ಕೊಳ್ಳಿ. ನೀವು ಇಷ್ಟಪಟ್ಟು ಕಷ್ಟದ ಸಮಯದಲ್ಲಿ ಆಗಿರುವ ಆಭರಣ ನಾನು ಗಿರಿವೆ ಇಟ್ಟಿದ್ದೀನಿ, ಹಣ ಇಟ್ಟಿದ್ದೀನಿ, ಆ ಒಡವೆ ಆದಷ್ಟು ನಮ್ಮ ಮನೆಗೆ ಬರುವಂತೆ ಅನುಗ್ರಹಿಸಿ ಅಂತ ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ರಾಘವೇಂದ್ರ ಗಾಯತ್ರಿ ಮಂತ್ರನಾದರೂ ಹೇಳಿ, ಅಷ್ಟಾಕ್ಷರ ಮಂತ್ರನಾದರೂ ಕೂಡ ಹೇಳ್ಕೊಳ್ಳಿ. ವಿಶೇಷತೆ ಅಂದರೆ ನೀವು ದಕ್ಷಿಣಕ್ಕೆ ನಿಮ್ಮ ಮುಖ ಮಾಡಿ ಕೂತ್ಕೊಳ್ಳುವಂಥದ್ದು ಈ ಅನುಷ್ಠಾನಕ್ಕೆ. ನಾನು ಹೇಳಿದ ಹಾಗೆ ಪ್ರತಿಯೊಬ್ಬರಿಗೂ ಹಾಗೆ ಬರುವಂಥದ್ದು ಉತ್ತರ ಮುಖ ಕೂತ್ಕೋಬೇಕು ಇಲ್ಲ ಪೂರ್ವಾಭಿಮುಖವಾಗಿ ಕೂತ್ಕೋಬೇಕು ಅಂತ ಹೇಳ್ತಾ ಇದೆಯಲ್ವಾ. ಆದರೆ ಈ ಅನುಷ್ಠಾನಕ್ಕೆ ವಿಶೇಷ ಅಂತ ಹೇಳಿದ್ರೆ ನೀವು ನಿಮ್ಮ ಮುಖ ದಕ್ಷಿಣಕ್ಕೆ ಮುಖ ಮಾಡಿ ನೀವು ಕೂತ್ಕೋಬೇಕಾಗುತ್ತೆ. ಈ ರಾಘವೇಂದ್ರ ಗಾಯತ್ರಿ ಮಂತ್ರ ಆದರೂ ಹೇಳಿ, ಅಷ್ಟಾಕ್ಷರ ಮಂತ್ರನಾದರೂ ಹೇಳಿ, ಆದಮೇಲೆ ಸ್ನೇಹಿತರೆ ನಿಮ್ಮ ಒಡವೆಗಳು ಯಾವೆಲ್ಲ ಇವೆ ಆ ಒಡವೆಗಳ ಹೆಸರನ್ನು ನೀವು 31 ಬಾರಿ ಹೇಳ್ಕೋಬೇಕಾಗುತ್ತೆ. ಅಂದರೆ ಈಗ ಬಳೆ ಇಟ್ಟಿರ್ತೀರ, ಬಳೆನ 31 ಸಲ ಹೇಳ್ಕೋಬೇಕಾಗುತ್ತೆ. ಬಳೆ 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 ಅಂತ ಹೇಳಿ 31 ಬಾರಿ. ಇಲ್ಲಿ ಆ ನಂಬರ್ ಮ್ಯಾಜಿಕ್ಗೆ ಒಂದು ಅನುಷ್ಠಾನ ಆಗಿರುತ್ತೆ. ರಾಘವೇಂದ್ರ ಗುರುಗಳ ಒಂದು ಅಪ್ಪಣೆ ಮೇರೆಗೆ, ಅವರ ಒಂದು ಸಂಕಲ್ಪದ ಮೇರೆಗೆ ನೀವು ಈ ನಂಬರ್ನ ನೀವು ಹೇಳ್ಕೋಬೇಕಾಗುತ್ತೆ. ಈಗ ಎರಡು ಜೊತೆ ಬಳೆ ಇಟ್ಟಿರ್ತೀರ, ಅಂದರೆ ಎರಡು ಬಳೆ ಎರಡು ಜೊತೆ ಬಳೆ ಇಟ್ಟಾಗ ಒಂದಕ್ಕೆ ನೀವು 31 ಬಾರಿ ಹೇಳ್ಕೊಂಡ್ರೆ ಆ ಸಟ್ಟು ಬಳೆಗೆ ಸೇರುತ್ತೆ. ನೀವೇನೆಲ್ಲ ನೆಕ್ಲೆಸ್ ಇಟ್ಟಿರಬಹುದು, ಉಂಗುರ ಇಟ್ಟಿರಬಹುದು, ಓಲೆ ಇಟ್ಟಿರಬಹುದು, ಅವನ್ನೆಲ್ಲನೂ ಕೂಡ 31 ಬಾರಿ ನೀವು ಹೇಳ್ಕೋಬೇಕಾಗುತ್ತೆ. ಇದನ್ನು ಮಾಡ್ತಾ ಬನ್ನಿ, ಖಂಡಿತ ಸ್ನೇಹಿತರೆ ನಿಮ್ಮ ಗಿರಿವಿ ಇಟ್ಟಿರುವಂಥ ಒಡವೆಗಳು ಮನೆಗೆ ಬರುತ್ತೆ. ಹಾಗೆ ಅಕಸ್ಮಾತ್ ಹೊಸದಾಗಿ ಒಡವೆಗಳನ್ನ ಮಾಡಿಸ್ಕೋಬೇಕು ಅನ್ನೋರು ಕೂಡ ಇದನ್ನು ಮಾಡಿದ್ರೆ ಹೊಸದಾದ ಆಭರಣಗಳು ನೀವು ಮಾಡಿಸ್ಕೊಳ್ಳುವಂಥ ಶಕ್ತಿನೂ ಕೂಡ ಈ ಅನುಷ್ಠಾನದಿಂದ ಖಂಡಿತ ಬರುತ್ತೆ. ರಾಯರ ಆಶೀರ್ವಾದದೊಂದಿಗೆ, ಗುರುಗಳ ಆಶೀರ್ವಾದದೊಂದಿಗೆ ಖಂಡಿತ ಈ ಅನುಷ್ಠಾನ ಯಶಸ್ಸು ಸಿಗುತ್ತೆ. ಎಲ್ಲಿವರೆಗೆ ಮಾಡಬೇಕು ಅಂದರೆ ಅದು ಮನೆಗೆ ಬರೋವರೆಗೂ ಕೂಡ ನೀವು ಮಾಡ್ತಾನೇ ಹೋಗಿ, ನಂಬಿಕೆ ಇಟ್ಟು ಮಾಡಿ, ಜೊತೆಗೆ ಎಲ್ಲದಕ್ಕೂ ಮಿಗಿಲಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಅನುಷ್ಠಾನನ ಮಾಡಿ. ಯಾರಿಗೆ ಯಶಸ್ಸು ಸಿಗುತ್ತೆ ಖಂಡಿತ ಕಮೆಂಟ್ಸ್ ಮಾಡಿ, ಆ ಕಮೆಂಟ್ಸು ಕೂಡ ಬೇರೆಯವ್ರಿಗೂ ಕೂಡ ಒಂದು ಮಾಡುವಂಥ ಒಂದು ಚೈತನ್ಯ, ಹಾಗೆ ಒಂದು ಖುಷಿ ಸಿಗುತ್ತಲ್ವ. ಆದ್ದರಿಂದ ನೀವೇನಾದರೂ ಮಾಡಿ, ನಿಮಗೆ ಪಾಸಿಟಿವ್ ಎನರ್ಜಿ ಸಿಕ್ಕಿ ಆದಷ್ಟು ಬೇಗ ಅನುಷ್ಠಾನದಿಂದ ನಿಮ್ಮ ಮನೆಗೆ ನಿಮ್ಮ ಹಡವಿಟ್ಟ ಒಡವೆಗಳು ಬಂದಾಗ ಖಂಡಿತ ಮರೆಯದಾಗೆ ಕಮೆಂಟ್ಸ್ ಮಾಡಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಜೊತೆಗೆ ನೀವೇನಾದರೂ ಮಾತಾಡಬೇಕು ಅಂತ ಹೇಳಿದ್ರೆ ಖಂಡಿತ ಕಮೆಂಟ್ಸ್ ಮಾಡಿ, ರಿಪ್ಲೈ ಮಾಡ್ತೀನಿ. ಜೊತೆಗೆ ತುಂಬ ಜನ ಕೇಳ್ತಾನೆ ಇರ್ತೀರ, ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಡಿ, ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅಂತ. ಇನ್ಸ್ಟಾಗ್ರಾಮಿಗೆ ಬನ್ನಿ, ಕೆ ಸರಿತಾ ಮಹೇಶ್ ಅನ್ನುವ ಇನ್ಸ್ಟಾಗ್ರಾಮ್ ಐ ಕೂಡ ನಾನು ಕೆಲವು ಸಲ ಕೊಟ್ಟಿರ್ತೀನಿ, ನೀವು ಗಮನಿಸಿ ಬನ್ನಿ, ನಾನು ನಿಮ್ಮ ಜೊತೆ ಖಂಡಿತ ಮಾತಾಡ್ತೀನಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ನಾಳಿನ ಮಾಹಿತಿಯೊಂದಿಗೆ ಬರ್ತೀನಿ. ನನ್ನೆಲ್ಲ ಸಮಸ್ತ ಸ್ನೇಹಿತರಿಗೂ ಮತ್ತೊಮ್ಮೆ ನಮಸ್ಕಾರ.